ನೋಡಿ 2019 ಕ್ವಶನ್ ಪೇಪರ್ ಅಲ್ಲಿ ಒಂದು 14 ಮಾರ್ಕ್ಸ್ ಕ್ವಶನ್ ಇದೆ. ಓಕೆನಾ? ನಾವು ಹೆಂಗ್ ಸಾಲ್ವ್ ಮಾಡೋದು ಅಂತ ನೋಡೋಣ. ಮಿಸ್ಟರ್ ಪ್ರಸನ್ನ ಪರ್ಚೇಸ್ ದ ಮಷಿನರಿ ಫ್ರಮ್ ಬ್ಯಾಂಗ್ಲೂರ್ ಮಷಿನರಿ ಲಿಮಿಟೆಡ್. ಪ್ರಸನ್ನ ಯಾರು ಪರ್ಚೇಸ್ ಮಾಡಿರೋದು? ಯಾರು ಪ್ರಸನ್ನ ಪರ್ಚೇಸ್ ಮಾಡಿರೋದು? ಯಾರ ಹತ್ರ ಪರ್ಚೇಸ್ ಮಾಡಿದಾನೆ? ಬ್ಯಾಂಗ್ಲೂರ್ ಮಷಿನರಿ ಲಿಮಿಟೆಡ್ ಅನ್ನೋ ಕಂಪನಿನಲ್ಲಿ ಪರ್ಚೇಸ್ ಮಾಡಿದಾನೆ. ಯಾವತ್ ಪರ್ಚೇಸ್ ಮಾಡಿದಾನೆ? ಫಸ್ಟ್ ಜನವರಿ 2010 ಅಲ್ಲಿ ಪರ್ಚೇಸ್ ಮಾಡಿದಾನೆ. ಹೈಯರ್ ಪರ್ಚೇಸ್ ಸಿಸ್ಟಮ್ ಅಲ್ಲಿ ದಿ ಪೇಮೆಂಟ್ ಈಸ್ ಮೇಡ್ ಆಸ್ ಫಾಲೋಸ್. ರುಪೀಸ್ 50,000 ಪೇಡ್ ಅಟ್ ದ ಟೈಮ್ ಆಫ್ ಅಗ್ರಿಮೆಂಟ್. ಅಗ್ರಿಮೆಂಟ್ ಟೈಮ್ ನಲ್ಲಿ ಎಷ್ಟು ಮಾಡಿದಾನೆ? 50,000 ಪೇಮೆಂಟ್ ಮಾಡಿದಾನೆ. 370,000 ರುಪೀಸ್ ಅಟ್ ದ ಎಂಡ್ ಆಫ್ 2010 ಫಸ್ಟ್ ಇನ್ಸ್ಟಾಲ್ಮೆಂಟ್. 340,000 ಅಟ್ ದಿ ಎಂಡ್ ಆಫ್ 2011 ಸೆಕೆಂಡ್ ಇನ್ಸ್ಟಾಲ್ಮೆಂಟ್. 310,000 ಅಟ್ ಥರ್ಡ್ ಇನ್ಸ್ಟಾಲ್ಮೆಂಟ್. 280,000 ಇನ್ 2013 ಫೋರ್ ಇನ್ಸ್ಟಾಲ್ಮೆಂಟ್ ಅಲ್ಲಿ ಕಟ್ಟಿದ್ದಾರೆ. ದಿ ಕ್ಯಾಶ್ ಪ್ರೈಸ್ ಆಫ್ ದ ಮೆಷಿನರಿ 10,50,000 ರುಪೀಸ್ ಬರ್ತಾ ಇದೆ. ಓಕೆನಾ? ದ ರೇಟ್ ಆಫ್ ಇಂಟ್ರೆಸ್ಟ್ ಈಸ್ 12% ಪರ್ ಆನಮ್. ಪ್ರಸನ್ನ ಚಾರ್ಜ್ ಡಿಪ್ರಿಸಿಯೇಷನ್ 25% ಪರ್ ಆನಮ್. ಅಂಡರ್ ಡಿಮಿನಿಷಿಂಗ್ ಬ್ಯಾಲೆನ್ಸ್ ಯು ಆರ್ ರಿಕ್ವೈರ್ಡ್ ಟು ಪ್ರಿಪೇರ್ ನೆಸೆಸರಿ ಲೆಡ್ಜರ್ ಅಕೌಂಟ್ಸ್ ಇನ್ ದ ಬುಕ್ಸ್ ಆಫ್ ಪ್ರಸನ್ನ. ಪ್ರಸನ್ನ ಯಾರಿಲ್ಲ? ಪರ್ಚೇಸ್ ಮಾಡಿರೋದು. ಅಂದ್ರೆ ನಾವು ಯಾವುದೇ ಲೆಡ್ಜರ್ ಅಕೌಂಟ್ಸ್ ಮಾಡಿದ್ರು ಇನ್ ದ ಬುಕ್ಸ್ ಆಫ್ ಹೈಯರ್ ಪರ್ಚೇಸರ್ ಬುಕ್ಸ್ ಅಲ್ಲಿ ಮಾಡಬೇಕು. ಈಗ ಯಾವ ಮೆಥಡ್ ಅಲ್ಲಿ ಇದೆ ನಾವು ಕ್ಯಾಲ್ಕುಲೇಷನ್ ಮಾಡಬೇಕು ಇಂಟ್ರೆಸ್ಟ್ ಅನ್ನ, ಯಾವ ಮೆಥಡ್ ಅಲ್ಲಿ ಇದೆ ಅದು ಗೊತ್ತಿಲ್ಲ ನಮಗೆ. ಕರೆಕ್ಟಾ? ಅದಕ್ಕೆ ನಾನೇನ್ ಮಾಡ್ತೀನಿ ಗೊತ್ತಾ? ಫಸ್ಟ್ ನೀವು ಜನರಲ್ ಆಗಿ ಒಂದು ಕ್ಯಾಲ್ಕುಲೇಷನ್ ಮಾಡ್ಕೊಳ್ಳಿ. ಫಸ್ಟ್ ಡೌನ್ ಪೇಮೆಂಟ್ ಎಷ್ಟಿದೆ ಅಂತ ಸುಮ್ಮನೆ ನಿಮ್ಮ ಅಂಡರ್ಸ್ಟ್ಯಾಂಡಿಂಗ್ ಇದೆ. ಡೌನ್ ಪೇಮೆಂಟ್ ಎಷ್ಟಿದೆಯಪ್ಪ ಅಂದ್ರೆ 50,000 ಇದೆ. ಕರೆಕ್ಟ್ ಏನಪ್ಪ? ನಾಲ್ಕು ಇನ್ಸ್ಟಾಲ್ಮೆಂಟ್ ಇದೆ. ಕರೆಕ್ಟಾ? ಒಂದೊಂದು ಇನ್ಸ್ಟಾಲ್ಮೆಂಟ್ ಅಲ್ಲಿ ಎಷ್ಟೆಷ್ಟು ಇದೆ ಅಂದ್ರೆ, ಮೊದಲನೇ ಇನ್ಸ್ಟಾಲ್ಮೆಂಟ್ ಅಲ್ಲಿ 370,000 ಇದೆ, ಎರಡನೇದು 340,000 ಇದೆ, ಮೂರನೇದು 310,000 ಇದೆ, ನಾಲ್ಕನೇದು 280,000 ಇದೆ. ಕರೆಕ್ಟ್ ಏನಪ್ಪ? ಈಗ ಇಷ್ಟು ಆಡ್ ಮಾಡಿದ್ರೆ ಎಷ್ಟು ಬರುತ್ತೆ ಅಂದ್ರೆ 680 ಪ್ಲಸ್ 7,620 ಒಟ್ಟು ಎಷ್ಟಾಯ್ತು ಅಂದ್ರೆ 13 ಲಕ್ಷ ಆಯ್ತು. ಎಷ್ಟಾಯ್ತಪ್ಪ? 13 ಲಕ್ಷ ಆಯ್ತು. ಟೋಟಲ್ ಎಷ್ಟಾಯ್ತು? 13.5 ಲಕ್ಷ ಕೊಟ್ಟಂಗೆ ಆಯ್ತು. ಕರೆಕ್ಟಾ? ನೋಡಿ, ನೀವು 50,000 ಡೌನ್ ಪೇಮೆಂಟ್ ಕೊಟ್ಟು, ಕರೆಕ್ಟಾ ನೋಡಿ, ಇದು ಕರೆಕ್ಟ್ ಆಗಿದೆಯೋ? 6,20,000, ಇದು 6,80,000, 13 ಲಕ್ಷ ಕರೆಕ್ಟ್ ಆಗಿದೆ. ಬಿಡಿ ಒಂದ್ ನಿಮಿಷ ನೋಡ್ರಿ, ಇಲ್ಲಿ ನೋಡ್ಬೇಕಿದೆ. ನೀವು 13.5 ಲಕ್ಷ ಕೊಡ್ತಾ ಇದ್ದೀರಾ, ಕ್ಯಾಶ್ ಕೊಟ್ಕೊಂಡ್ರೆ ಎಷ್ಟು ಅಂತ ಹೇಳಿದಾನೆ? ಬರೀ 10.5 ಲಕ್ಷ. ಕರೆಕ್ಟಾ? ಹಾಗಾದ್ರೆ ಬರೀ 10.5 ಲಕ್ಷ ನೀವು ಕ್ಯಾಶ್ ಕೊಟ್ಟು ಕೊಂಡ್ಕೊಳ್ತೀರಾ, ಅದೇ 4 ಇನ್ಸ್ಟಾಲ್ಮೆಂಟ್ ಅಲ್ಲಿ ಬೇಕು ಅಂದ್ರೆ ಒಟ್ಟು ನಿಮಗೆ ಎಷ್ಟು ಬಡ್ಡಿ ಹಾಕಿದಾನೆ? 3 ಲಕ್ಷ ರೂಪಾಯಿ ಬಡ್ಡಿ ಹಾಕಿದ್ದಾರೆ. ಹಾಗಾದ್ರೆ ಈ 3 ಲಕ್ಷ ರೂಪಾಯಿ ಬಡ್ಡಿ ಈ ಇನ್ಸ್ಟಾಲ್ಮೆಂಟ್ ಗಳಲ್ಲಿ ಸೇರ್ಕೊಂಡಿದ್ಯಾ ಇಲ್ಲ? ಸೇರ್ಕೊಂಡಿದೆ, ಖಂಡಿತ ಸೇರ್ಕೊಂಡಿದೆ. ನೋಡಿ, ಒಳ್ಳೆ ಆನ್ಸರ್ ಇರೋದಪ್ಪ, ತುಂಬಾ ಸಂತೋಷ. ಸೇರ್ಕೊಂಡಿರತಾನೆ? ಹಾಗಾದ್ರೆ ಇದು ಎಂತ ಮೆಥೆಡ್? ನಾನು ಹೇಳ್ಬೋದು ಯಾವ ಮೆಥಡ್ ಅಲ್ಲಿ ಇದೆ ಅಂತ ಹೇಳಿ. ಇದೆಲ್ಲ ಗೊತ್ತಾಗುತ್ತೋ ನನಗೆ ಇದು ಬೇಡ ಇಲ್ಲ. ಓಕೆನಾ? ಡಿಪ್ರಿಸಿಯೇಷನ್ 25%, ಇಂಟ್ರೆಸ್ಟ್ 12%. ಅದೊಂದು ನಾಪಕ ಇಟ್ಕೊಂಡ್ರೆ ಸಾಕು. ನೋಡಿ, 12% ಇಂಟ್ರೆಸ್ಟ್, 25% ಡಿಪ್ರಿಸಿಯೇಷನ್, ಡಿಮಿನಿಷಿಂಗ್ ಮೆಥಡ್ ಅಲ್ಲಿ. ಕರೆಕ್ಟಾ? ಈಗ ನಾನೇನ್ ಮಾಡ್ತೀನಿ ಗೊತ್ತಾ, ಇದನ್ನ ಅಳಿಸ್ಬಿಡ್ತೀನಿ. ಇದು ನನಗೆ ಬೇಡ. ಬೇಕಾ ನಿಮ್ಗೇನಾದ್ರು? ಸುಮ್ನೆ ಜಸ್ಟ್ ತಿಳ್ಕೊಳಕ್ಕೆ ಅಂತ ಮಾಡ್ಬೋದಷ್ಟೇ. ಇನ್ಸ್ಟಾಲ್ಮೆಂಟ್ ಅಲ್ಲಿ ಇಂಟ್ರೆಸ್ಟ್ ಇನ್ಕ್ಲೂಡ್ ಆಗಿದೆ, ಕ್ಯಾಶ್ ಪ್ರೈಸ್ ಕೊಟ್ಟಿದ್ದಾನೆ, ರೇಟ್ ಆಫ್ ಇಂಟ್ರೆಸ್ಟ್ ಕೊಟ್ಟಿದ್ದಾನೆ, ಡೌನ್ ಪೇಮೆಂಟ್ ಕೊಟ್ಟಿದ್ದಾನೆ. ಹೌದಾ? ಹಾಗಾದ್ರೆ ನಾವು ಮಾಡಿರೋ 3 ಮೆಥಡ್ ಅಲ್ಲೂ ಇಲ್ಲ. ಫಸ್ಟ್ ಮೆಥಡ್ ಅಲ್ಲಿ ಏನಪ್ಪ ಮಾಡಿದ್ವಿ? ಇನ್ಸ್ಟಾಲ್ಮೆಂಟ್ ಅಲ್ಲಿ ಇಂಟ್ರೆಸ್ಟ್ ಇರಲಿಲ್ಲ ಅಂತ ಫಸ್ಟ್ ಮೆಥಡ್ ಮಾಡಿದ್ವಿ. ಎರಡನೇ ಮೆಥಡ್ ಏನ್ ಮಾಡಿದ್ವಿ? ಕ್ಯಾಶ್ ಪ್ರೈಸೇ ಕೊಟ್ಟಿಲ್ಲ ಅಂತ ಮಾಡಿದ್ವಿ. ಮೂರನೇ ಮೆಥಡ್ ಏನ್ ಮಾಡಿದ್ವಿ? ರೇಟ್ ಆಫ್ ಇಂಟ್ರೆಸ್ಟ್ ಕೊಟ್ಟಿರಲಿಲ್ಲ ಅಂತ ಮಾಡಿದ್ವಿ. ಇಲ್ಲಿ ರೇಟ್ ಆಫ್ ಇಂಟ್ರೆಸ್ಟ್ ಕೊಟ್ಟೋವೆ, ಇನ್ಸ್ಟಾಲ್ಮೆಂಟ್ ಅಲ್ಲಿ ಇಂಟ್ರೆಸ್ಟೂ ಇದೆ, ಕ್ಯಾಶ್ ಪ್ರೈಸ್ ಕೊಟ್ಟವನೆ, ಡೌನ್ ಪೇ ಎಲ್ಲ ಕೊಟ್ಬಿಟ್ಟವನೆ. ಹಾಗಾದ್ರೆ ಇದು ಯಾವ ಮೆಥೆಡ್? ನಾನು ಹೇಳ್ಕೊಡ್ತೀನಿ, ನೀವು ಕ್ಲೀನ್ ಆಗಿ ಕೇಳಿಸ್ಕೊಳ್ಳಿ. ಈಗ ಫಸ್ಟ್ ಕ್ಯಾಲ್ಕುಲೇಷನ್ ಆಫ್ ಇಂಟ್ರೆಸ್ಟ್. ಓಕೆನಾ? ಇದರಲ್ಲಿ ಫಸ್ಟ್ ಏನ್ ಮಾಡಬೇಕು ಅಂದ್ರೆ, ಫಸ್ಟ್ ಕ್ಯಾಶ್ ಪ್ರೈಸ್ ತಗೋಣ. ಎಷ್ಟಪ್ಪ ಕ್ಯಾಶ್ ಪ್ರೈಸ್?
ಹತ್ತೂವರೆ ಲಕ್ಷ ಕರೆಕ್ಟ್ ಅಲ್ಲಪ್ಪ ಸರ್ ಡೌನ್ ಪೇಮೆಂಟ್ ಎಷ್ಟಪ್ಪ ಕೊಡ್ತಾ ಇದ್ದೀರಾ 50,000 ಕೊಡ್ತಾ ಇದ್ದೀರ ಕರೆಕ್ಟಾ ಅಲ್ಲಿಗೆ ಮೊದಲನೇ ವರ್ಷ ಇನ್ನು ಎಷ್ಟು ಬಾಕಿ ಇದ್ದೀರಪ್ಪ 10 ಲಕ್ಷ ಇದ್ದೀವಿ ಅದರ ಮೇಲೆ ತಾನೇ ಬಡ್ಡಿ ಹಾಕೋದು ಹಾಗಾದ್ರೆ ಮೊದಲನೇ ವರ್ಷದ ಬಡ್ಡಿನ ಇಂಟ್ರೆಸ್ಟ್ ಅನ್ನ ಹಾಕೋಣ ಫಸ್ಟ್ ಇಯರ್ ದು ಎಷ್ಟು ಪರ್ಸೆಂಟ್ 12% ಎಷ್ಟು ಲಕ್ಷ ಆಗುತ್ತೆ 120,000 ಆಗುತ್ತೆ 12% ಹಾಗಾದ್ರೆ ಒಟ್ಟು ಎಷ್ಟು ಆಯ್ತಪ್ಪ ಅಂದ್ರೆ 11,20,000 ರೂಪಾಯಿ ಕರೆಕ್ಟಾ 12% 10 ಲಕ್ಷದ ಮೇಲೆ ಎಷ್ಟು ಬರುತ್ತೆ 1,20,000 ಬರುತ್ತೆ ಅದರಲ್ಲಿ ಏನು ಡೌಟ್ ಏನು ಬೇಡ ಕ್ಲಿಯರ್ ಅಲ್ಲಿಗೆ ನೀವು ಬಡ್ಡಿನೂ ಸೇರಿಸಿ ಮೊದಲನೇ ವರ್ಷಕ್ಕೆ ಒಟ್ಟು ಎಷ್ಟು ಕೊಡಬೇಕು 11,20,000 ಕೊಡಬೇಕು ಕರೆಕ್ಟಾ ಮೊದಲನೇ ಇನ್ಸ್ಟಾಲ್ಮೆಂಟ್ ಎಷ್ಟು ಕೊಡ್ತೀನಿ ಅಂತ ಒಪ್ಪಿಕೊಂಡಿದ್ದೀರಪ್ಪ 3,70,000 ಅದರಲ್ಲಿ ಇಂಟ್ರೆಸ್ಟ್ ಇದೆಯಾ ಇಲ್ವಾ ಇದೆ ಹಾಗಾದ್ರೆ ನಾನು 3,70,000 ರೂಪಾಯಿ ಮೈನಸ್ ಮಾಡಿದ್ರೆ ಸಾಕು ಕರೆಕ್ಟಾ ಈಗ ಈ 3,70,000 ದಲ್ಲಿ 1,20,000 ರೂಪಾಯಿ ಬಡ್ಡಿ ತೆಗೆದುಕೊಂಡ್ರೆ ಅಲ್ಲಿಗೆ ಅಸಲು ಎಷ್ಟು ಕೊಟ್ಟಿರ್ತೀಯಾ ಅಸಲು ಎಷ್ಟು 2,50,000 ಅಸಲು ಬಡ್ಡಿ ಎಷ್ಟು ಹಾಕೋನೆ 1,20,000 ಹಾಕೋನೆ ಒಟ್ಟು ಇನ್ಸ್ಟಾಲ್ಮೆಂಟ್ ಎಷ್ಟು ಕಟ್ಟಿದ್ಯಾ 3,70,000 ರೂಪಾಯಿ ಕಟ್ಟಿದ್ಯಾ ಅರ್ಥ ಆಗ್ತಿದ್ಯಾ ನೀನು ಹೇಳ್ತಾ ಇರೋದು ಸೂಪರ್ ಆಗಿ ಅರ್ಥ ಆಗ್ತಿದ್ಯಾ ವೆರಿ ಗುಡ್ ಹಾಗಾದ್ರೆ ಇನ್ನ ಎಷ್ಟು ಎರಡನೇ ವರ್ಷಕ್ಕೆ ಎಷ್ಟು ಬಾಕಿ ಇರ್ತಾನೆ ಅದನ್ನ ನೋಡೋಣ 7,50,000 ಇದೆ ಕರೆಕ್ಟಾ ಈಗ ಎರಡನೇ ವರ್ಷಕ್ಕೆ ಮತ್ತೆ ಇಂಟ್ರೆಸ್ಟ್ ಹಾಕ್ತಾನೆ ಎಷ್ಟು ಪರ್ಸೆಂಟ್ ಹಾಕ್ತಾನೆ 12% ಹಾಕ್ತಾನೆ 12% ಎಷ್ಟು ಬರುತ್ತೆ ನೋಡಿ ಹೇಳ್ಬೇಕು ನನಗೆ ನೀವು ಸುಮ್ಮನೆ ಬಾಗಿ ಕುಂಕೊಂಡಿದ್ರೆ ನಾನೇ ಮಾಡ್ಬೇಕಲ್ಲ ಅದನ್ನು 90,000 ಆಗುತ್ತೆ ಕರೆಕ್ಟ್ ಏನಪ್ಪ ಹಾಗಾದ್ರೆ 90,000 ಸೇರಿಸಿದ್ರೆ ಇನ್ನು 8,40,000 ರೂಪಾಯಿ ಕೊಡಬೇಕಾಗುತ್ತೆ ಎರಡನೇ ವರ್ಷಕ್ಕೆ ಬಡ್ಡಿ ಸೇರಿಸ್ಕೊಂಡು ನೀವು ಎರಡನೇ ಇನ್ಸ್ಟಾಲ್ಮೆಂಟ್ ಎಷ್ಟು ಒಪ್ಕೊಂಡಿದ್ದೀರಪ್ಪ ಕೊಡ್ಬೇಕು ಕೊಡ್ತೀನಿ ಅಂತ 3,40,000 ರೂಪಾಯಿ ಒಪ್ಕೊಂಡಿದ್ದೀರ ಕರೆಕ್ಟಾ ಹಾಗಾದ್ರೆ ಮೂರನೇ ವರ್ಷಕ್ಕೆ ಇನ್ ಎಷ್ಟು ಉಳಿತಪ್ಪ ಅಂದ್ರೆ 5,00,000 ಉಳಿಯುತ್ತೆ ಕರೆಕ್ಟಾ ಉಳಿತಾ ಒಂದ್ ನಿಮಿಷ ನೋಡಿ ಎರಡನೇ ವರ್ಷ 3,40,000 ಇನ್ಸ್ಟಾಲ್ಮೆಂಟ್ ಅಲ್ಲಿ 90,000 ರೂಪಾಯಿ ಬರೀ ಬಡ್ಡಿ ಇದೆ ಹಾಗಾದ್ರೆ ಅಸಲಿಗೆ ಎಷ್ಟು ಕಟ್ಟಿರ್ತೀರಾ ಅಸಲಿಗೆ 2,50,000 ರೂಪಾಯಿ ಕಟ್ಟಿರ್ತೀರ ಕರೆಕ್ಟಾ ನೋಡಿ ಅಸಲಿಗೆ 2,50,000 ಬಡ್ಡಿ ಸೇರಿಸಿದ್ರೆ ಎಷ್ಟು ಕಟ್ಟಿದ್ದೀರಾ 3,40,000 ಕಟ್ಟಿದ್ದೀರಾ ಕರೆಕ್ಟಾ ಈಗ ಮೂರನೇ ವರ್ಷ 5,00,000 ಬಾಕಿ ಇದ್ದೀರಾ ಮತ್ತೆ ಅದಕ್ಕೆ ಏನ್ ಮಾಡ್ತಾನೆ ಬಡ್ಡಿ ಹಾಕ್ತಾನೆ ಇಂಟ್ರೆಸ್ಟ್ ಹಾಕ್ತಾನೆ ಎಷ್ಟಾಗ್ತಾನೆ 12% 60,000 ಬಂತು ಕರೆಕ್ಟಾ ಅಲ್ಲಿಗೆ ಬಡ್ಡಿ ಸೇರಿಸಿ ಮೂರನೇ ವರ್ಷಕ್ಕೆ ನೀವು 5,60,000 ರೂಪಾಯಿ ಕೊಡ್ಬೇಕು ಕರೆಕ್ಟಾ ಮೂರನೇ ಇನ್ಸ್ಟಾಲ್ಮೆಂಟ್ ಎಷ್ಟಪ್ಪ ಕೊಡ್ತೀನಿ ಅಂತ ಒಪ್ಕೊಂಡಿದ್ರ 3,10,000 ಒಪ್ಕೊಂಡಿದ್ದೀರ ಕರೆಕ್ಟಾ ಹಾಗಾದ್ರೆ ಇನ್ ಎಷ್ಟು ಬಾಕಿ ಉಳಿಯುತ್ತೆ 4ನೇ ವರ್ಷಕ್ಕೆ 2,50,000 ಉಳ್ಕೊಳ್ಳುತ್ತೆ ಕರೆಕ್ಟಾ ಒಂದ್ ನಿಮಿಷ ಕೇಳಿಸ್ಕೊಳ್ಳಿ ಇಷ್ಟು 3ನೇ 4ನೇ ವರ್ಷಕ್ಕೆ ಬಾಕಿ ಇರುತ್ತೆ ಈಗ 3ನೇ ವರ್ಷದ ಎಷ್ಟಪ್ಪ ಇನ್ಸ್ಟಾಲ್ಮೆಂಟ್ ಕಟ್ಟಿರೋದು ಇಲ್ಲ ಇಲ್ಲ ಇದೆ ನೋಡೋ 3,10,000 ಕಟ್ಟಿದ್ಯಾ ಅದಕ್ಕೆ ಬಡ್ಡಿ ಎಷ್ಟು ಕಟ್ಟಿದ್ಯಾ ಅಲ್ಲಿಗೆ 3,10,000 ಬಡ್ಡಿ ಎಷ್ಟಿದೆ 60,000 ಇದೆ ಅಸಲಿಗೆ ಎಷ್ಟಿರುತ್ತೆ 2,50,000 ಇರುತ್ತೆ ಈಗ ಐ ಥಿಂಕ್ ನಿಮ್ಗೆಲ್ಲ ಅರ್ಥ ಆಗ್ತಾ ಇದೆ ಕರೆಕ್ಟಾ ವೆರಿ ಗುಡ್ ಈಗ 4ನೇ ವರ್ಷ 2,50,000 ಮತ್ತೆ ಬಾಕಿ ಇದೆಯಾ ಅದಕ್ಕೇನ್ ಮಾಡ್ತಾನೆ ಬಿಡ್ತಾನ ಬಡ್ಡಿ ಹಾಕ್ತಾನೆ ಎಷ್ಟಾಗ್ತಾನೆ 12% ಹಾಕ್ತಾನೆ 12% ಎಷ್ಟು ಬರುತ್ತೆ ನೋಡಿ 30,000 ಬರುತ್ತೆ ಕರೆಕ್ಟಾ ಅಲ್ಲಿಗೆ ಬಡ್ಡಿ ಸೇರಿಸಿ ಒಟ್ಟು 2,80,000 ಕೊಡ್ಬೇಕು 4ನೇ ಇನ್ಸ್ಟಾಲ್ಮೆಂಟ್ ಎಷ್ಟು ಕೊಡ್ತೀವಿ ಅಂತ ಒಪ್ಕೊಂಡಿದ್ದೀವಿ ಅಲ್ಲಿಗೆ ತೀರ್ತಾ ತೀರ್ತಾ ಇಲ್ಲ ತೀರ್ತು ಅಲ್ಲಿಗೆ ಏನಾಯ್ತು 4ನೇ ವರ್ಷ ಕೊನೆಯಲ್ಲಿ ಏನು ಬಾಕಿ ಉಳಿದಿಲ್ಲ ಆದ್ರೆ 2,80,000 4ನೇ ಇನ್ಸ್ಟಾಲ್ಮೆಂಟ್ ಅಲ್ಲಿ 2,80,000 ಅಲ್ಲಿ ಬಡ್ಡಿ ಎಷ್ಟಿದ್ಯಪ್ಪ ಅಸಲಿಗೆ ಎಷ್ಟು ಕಟ್ಟಿದ್ಯಾ 2,50,000 ಕಟ್ಟಿದ್ಯಾ ಅಲ್ಲಿಗೆ ಪ್ರತಿ ವರ್ಷ ಅಸಲಿಗೆ 2,50,000
ಅಸಲಿಗೆ ಎರಡೂವರೆ ಮೊದಲನೇ ವರ್ಷ ಬಡ್ಡಿ ಎರಡು ಲಕ್ಷದ ಒಂದು ಲಕ್ಷದ ಇಪ್ಪತ್ತು ಎರಡನೇ ವರ್ಷದ ಬಡ್ಡಿ ತೊಂಬತ್ತು ಸಾವಿರ ಮೂರನೇ ವರ್ಷದ್ದು ಅರವತ್ತು ಸಾವಿರ ನಾಲ್ಕನೇ ವರ್ಷದ್ದು ಮೂವತ್ತು ಸಾವಿರ ರೂಪಾಯಿ ಬಡ್ಡಿ ಕಟ್ಟಿದ್ಯಾ ಒಟ್ಟು ಮೂರು ಲಕ್ಷ ರೂಪಾಯಿ ಬಡ್ಡಿ ಕಟ್ಟಿದ್ಯಾ ಕರೆಕ್ಟಾ ಎಸ್ ಸರ್ ನೋ ಎಸ್ ಸರ್ ಎಸ್ ಸರ್ ಈಗ ಏನ್ ಮಾಡೋಣ ಅಂದ್ರೆ ಇದು ಜಸ್ಟ್ ಸುಮ್ಮನೆ ನಿಮ್ ಕ್ಯಾಲ್ಕುಲೇಷನ್ಗೆ ಅಂತ ಈಸಿ ಆಗಲಿ ಅಂತ ಹೇಳ್ಬೋದು ಈಗ ನಾವು ಡಿಪ್ರಿಸಿಯೇಷನ್ ಕ್ಯಾಲ್ಕ್ ಏನಕ್ಕೆ ಮಾಡದೆ ಇದು ಅಂತಾನು ಹೇಳ್ತೀನಿ ಏನಕ್ಕೆ ಮಾಡಬೇಕು ಅಂತಾನು ಹೇಳ್ತೀನಿ ಓಕೆನಾ ಬೇಕಾದ್ರೆ ಇದು ಅಳಿಸ್ಕೊಂಡ್ಬಿಡೋಣ ಬೇಕಾದ್ರೆ ಓಕೆನಾ ನಾನು ಇನ್ನೊಂದು ಮೆಥಡ್ ಅಲ್ಲಿ ಹೇಳ್ಕೊಡ್ತೀನಿ ನಿಮ್ಗೆ ಸೂಪರ್ ಆಗಿ ಹೇಳ್ಕೊಡ್ತೀನಿ ಯಾವ ಟೀಚರ್ ಹೇಳ್ಕೊಡ್ತೀನಿ ಬಾರ್ದು ಆತರ ಹೇಳ್ಕೊಡ್ತೀನಿ ಈಗ ಡಿಪ್ರಿಸಿಯೇಷನ್ ಮಾಡಬೇಕು ಕರೆಕ್ಟಾ ಈಗ ಡಿಪ್ರಿಸಿಯೇಷನ್ ಹೆಂಗಪ್ಪ ಮಾಡ್ತೀವಿ ಯಾವ ಮೆಥಡ್ ಅಲ್ಲಿ ಅಂತ ಹೇಳಿದನಪ್ಪ ಡಿಮಿನಿಷಿಂಗ್ ಬ್ಯಾಲೆನ್ಸ್ ಮೆಥಡ್ ಕರೆಕ್ಟಾ ಡಿಮಿನಿಷಿಂಗ್ ಅಂದ್ರೆ ಏನೋ ಪ್ರತಿ ವರ್ಷ ಮೈನಸ್ ಮಾಡಿದ್ಮೇಲೆ ಬಂದಿರೋದ್ರ ಮೇಲೆ ಮಾಡಬೇಕು ಅಂತ ಹೇಳಿ ಕರೆಕ್ಟಾ ಫಸ್ಟ್ ಕ್ಯಾಶ್ ಪ್ರೈಸ್ ಎಷ್ಟಪ್ಪ ಕೊಟ್ಟಿದ್ದೀವಿ ಹತ್ತೂವರೆ ಲಕ್ಷ ಕೊಟ್ಟಿದ್ದೀವಿ ಡಿಪ್ರಿಸಿಯೇಷನ್ ಎಷ್ಟಂತಪ್ಪ ಒಂದ್ ವರ್ಷಕ್ಕೆ ಇಪ್ಪತ್ತೈದು ಪರ್ಸೆಂಟ್ ಎಷ್ಟಪ್ಪ ಬರುತ್ತೆ ಇಪ್ಪತ್ತೈದು ಸಾವಿರ ಮೂವತ್ತೇಳು ಸಾವಿರ ಬರುತ್ತಾ ಇಪ್ಪತ್ತು ಪರ್ಸೆಂಟ್ ಇಪ್ಪತ್ತೈದು ಪರ್ಸೆಂಟ್ ಎರಡೂವರೆ ಲಕ್ಷ ಕರೆಕ್ಟ್ ಎರಡು ಲಕ್ಷದ ಅರವತ್ತೆರಡು ಸಾವಿರದ ಐದ್ನೂರು ಬರುತ್ತೆ ಕರೆಕ್ಟಾ ಹಾಗಾದ್ರೆ ಇನ್ ಎಷ್ಟು ಉಳಿಯುತ್ತಪ್ಪ ಏಳು ಲಕ್ಷದ ಕರೆಕ್ಟಾ ಎಂಬತ್ತೇಳು ಸಾವಿರದ ಐನೂರು ರೂಪಾಯಿ ಉಳಿಯುತ್ತೆ ಕರೆಕ್ಟೇನಾ ಟೂ ಲ್ಯಾಕ್ ಸಿಕ್ಸ್ಟಿ ಟೂ ಫೈವ್ ಹಂಡ್ರೆಡ್ ಕರೆಕ್ಟ್ ಎರಡನೇ ವರ್ಷ ಡಿಪ್ರಿಸಿಯೇಷನ್ ಆಗ್ತೀವಿ ಮತ್ತೆ ಎಷ್ಟು ಟ್ವೆಂಟಿ ಫೈವ್ ಪರ್ಸೆಂಟ್ ಯಾವ ಒಂದ್ ಮೇಲೆ ಹಾಕ್ತೀವಿ ಇದ್ರ ಮೇಲೆ ಹಾಕ್ತೀವಿ ಅದ್ರ ಮೇಲೆ ಇಪ್ಪತ್ತೈದು ಪರ್ಸೆಂಟ್ ಎಷ್ಟು ಒನ್ ಲ್ಯಾಕ್ ನೈಂಟಿ ಸಿಕ್ಸ್ ತೌಸಂಡ್ ಏಟ್ ಸೆವೆಂಟಿ ಫೈವ್ ಕರೆಕ್ಟಾ ಹಾಗಾದ್ರೆ ಇನ್ ಬ್ಯಾಲೆನ್ಸ್ ಎಷ್ಟು ಬರುತ್ತೆ ಫೈವ್ ಲ್ಯಾಕ್ ನೈಂಟಿ ತೌಸಂಡ್ ಸಿಕ್ಸ್ ಟ್ವೆಂಟಿ ಫೈವ್ ಬರುತ್ತೆ ಓಕೆನಾ ಮೂರನೇ ವರ್ಷ ಡಿಪ್ರಿಸಿಯೇಷನ್ ಮಾಡ್ತೀರಾ ಎಷ್ಟು ಮಾಡ್ತೀರಾ ಇಪ್ಪತ್ತೈದು ಪರ್ಸೆಂಟ್ ಇದರ ಮೇಲೆ ಇಪ್ಪತ್ತೈದು ಪರ್ಸೆಂಟ್ ಎಷ್ಟು ಬರುತ್ತೆ ಒನ್ ಲ್ಯಾಕ್ ಫಾರ್ಟಿ ಸೆವೆನ್ ತೌಸಂಡ್ ಸಿಕ್ಸ್ ಫಿಫ್ಟಿ ಸಿಕ್ಸ್ ಬರುತ್ತೆ ಕರೆಕ್ಟಾ ಇನ್ ಎಷ್ಟು ಬರುತ್ತೆ ಫೋರ್ ಲ್ಯಾಕ್ ಫಾರ್ಟಿ ಟೂ ತೌಸಂಡ್ ನೈನ್ ಸಿಕ್ಸ್ಟಿ ಏಟ್ ಅಥವಾ ಸಿಕ್ಸ್ಟಿ ನೈನ್ ಅಂತ ಅನ್ಕೋಣ ಓಕೆನಾ ಮತ್ತೆ ನಾಲ್ಕನೇ ವರ್ಷ ಡಿಪ್ರಿಸಿಯೇಷನ್ ಮಾಡಬೇಕು ಯಾಕಂದ್ರೆ ನಾಲ್ಕು ವರ್ಷ ತಾನೆ ಕೊಟ್ಟಿರೋದು ನಾಲ್ಕು ವರ್ಷಕ್ಕೆ ಇದರ ಮೇಲೆ ಟ್ವೆಂಟಿ ಫೈವ್ ಪರ್ಸೆಂಟ್ ಎಷ್ಟು ಬರುತ್ತೆ ಒನ್ ಲ್ಯಾಕ್ ಟೆನ್ ತೌಸಂಡ್ ಸೆವೆನ್ ಫಾರ್ಟಿ ಒನ್ ಓಕೆನಾ ಈಗ ಫೈನಲ್ ಎಷ್ಟು ಬರುತ್ತೆ ತ್ರೀ ಲ್ಯಾಕ್ ಥರ್ಟಿ ಟೂ ತೌಸಂಡ್ ಟೂ ಹಂಡ್ರೆಡ್ ಅಂಡ್ ಟ್ವೆಂಟಿ ಏಟ್ ಕ್ಲಿಯರ್ ಕರೆಕ್ಟ್ ಇಷ್ಟು ಮಾಡಿದ್ರೆ ಡಿಪ್ರಿಸಿಯೇಷನ್ ಬರುತ್ತೆ ಓಕೆನಾ ಕ್ಲಿಯರ್ ಆಯ್ತಾ ಈಗ ಸರ್ ಲೆಡ್ಜಸ್ ಹೆಂಗ್ ಸರ್ ಮಾಡೋದು ಲೆಡ್ಜಸ್ ಮಾಡ್ಬೇಕಾದ್ರೆ ನಮ್ಗೆ ಒಂದು ಚೆನ್ನಾಗಿ ಅರ್ಥ ಮಾಡ್ಕೊಳ್ಬೇಕು ಇನ್ಸ್ಟಾಲ್ಮೆಂಟ್ ಅಮೌಂಟ್ಗಳನ್ನ ತಗೋಬಾರದು ಇನ್ಸ್ಟಾಲ್ಮೆಂಟ್ ಅಲ್ಲಿ ಇಂಟ್ರೆಸ್ಟ್ ನ ಮೈನಸ್ ಮಾಡಿ ಬಂದಿರೋದನ್ನ ಮಾತ್ರ ತಗೋಬೇಕು ಇದೊಂದು ಪಾಯಿಂಟ್ ಯಾರು ಚೆನ್ನಾಗಿ ಜ್ಞಾಪಕ ಇಟ್ಕೊಳ್ತಾರೆ ಅವ್ರಿಗೆಲ್ಲ ಫೋರ್ಟೀನ್ ಮಾರ್ಕ್ಸ್ ಕಣ್ಣು ಮುಚ್ಕೊಂಡು ಬರುತ್ತೆ ಕಣ್ಣು ಮುಚ್ಚಬಿಡಿ ಬರುತ್ತೆ ಕಣ್ ಮುಚ್ಕೊಂಬಿಡಿ ಆರಾಮಾಗಿ ಬರುತ್ತೆ ಓಕೆನಾ ಈಗ ಫಸ್ಟ್ ಏನ್ ಪರ್ಚೇಸ್ ಮಾಡಿರೋದು ಮೆಷಿನರಿ ಪರ್ಚೇಸ್ ನಾವು ಅಸೆಟ್ ಅಕೌಂಟ್ ಬದಲು ಮೆಷಿನರಿ ಅಕೌಂಟ್ ಅಂತ ಮಾಡೋಣ ಓಕೆನಾ ಈಗ ಒಂದು ಮೆಷಿನರಿ ಅಕೌಂಟ್ ಅನ್ನ ಪ್ರಿಪೇರ್ ಮಾಡ ಓಕೆನಾ ಪ್ರಿಪೇರ್ ಮಾಡಿದ್ರೆ ಫಸ್ಟ್ ಮೆಷಿನರಿ ಬೇಕಾದ್ರೆ ನಾವು ಏನ್ ಕೊಟ್ಟಿರ್ತೀವಿ ಡೌನ್ ಪೇಮೆಂಟ್ ಕಟ್ತೀವಿ ಎಷ್ಟು ಕಟ್ಟಿರ್ತೀವಿ ಐವತ್ತು ಸಾವಿರ ಕಟ್ಟಿದ್ವಿ ಎಲ್ಲಿ ಸಿಗುತ್ತೆ ಇಲ್ಲೇ ಸಿಗುತ್ತೆ ಕರೆಕ್ಟಾ ಎಸ್ ಎರಡನೇ ವರ್ಷ ಯಾರ ಹತ್ರ ಪರ್ಚೇಸ್ ಮಾಡಿರೋದು ಬ್ಯಾಂಗ್ಳೂರ್ ಮೆಷಿನರಿ ಲಿಮಿಟೆಡ್ ಬಿಎಂ ಲಿಮಿಟೆಡ್ ಅಂತ ಹಾಕ್ತೀವಿ ಹೌದಾ ಅಸಲಿಗೆ ನಾವು ಒಟ್ಟು ಮೂರು ಲಕ್ಷ ಎಪ್ಪತ್ತು ಸಾವಿರ ರೂಪಾಯಿ ಇನ್ಸ್ಟಾಲ್ಮೆಂಟ್ ಅಲ್ಲಿ ಕಟ್ಟಿರೋದು ಅದರಲ್ಲಿ ಬಡ್ಡಿಗೆ ಸೇರ್ಕೊಂಡಿದೆ ಹಾಗಾದ್ರೆ ತ್ರೀ ಲ್ಯಾಕ್ ಸೆವೆಂಟಿ ತೌಸಂಡ್ ಅಲ್ಲಿ
120,000 ರುಪೀಸ್ ಮೈನಸ್ ಮಾಡಿದ್ರೆ ಇನ್ನ ಎಷ್ಟು ಕಟ್ಟಿರ್ತೀವಿ 250,000 ಅಸಲಿಗೆ ಕಟ್ಟಿರ್ತೀವಿ ನೋಡಿದ ಅಸಲು ಹೆಂಗ್ ಬಂತು ಈ ತರ ಮಾಡಿದ್ರೆ ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ ಅರ್ಥ ಆಯ್ತು ನಿಮ್ಗೆ ಓಕೆ ಹಾಗಾದ್ರೆ ಮೊದಲನೇ ವರ್ಷ ಆ ಮಷಿನರಿನ ಯೂಸ್ ಮಾಡಿದೀವ ಇಲ್ವಾ ಮಾಡಿದೀವಿ ಹಾಗಾದ್ರೆ ಅದಕ್ಕೆ ಡಿಪ್ರಿಸಿಯೇಷನ್ ಎಷ್ಟಾಗಿದೆ ಮೊದಲನೇ ವರ್ಷ 2,62,500 ರುಪೀಸ್ ಆಗಿದೆ ಕರೆಕ್ಟಾ ಸೊ ಹಾಗಾದ್ರೆ ಮೊದಲನೇ ವರ್ಷ ನೀವು ಒಟ್ಟು 3,00,000 ರೂಪಾಯಿ ಪೇಮೆಂಟ್ ಮಾಡಿದ್ದೀರಾ ಎಷ್ಟು ಪೇಮೆಂಟ್ ಮಾಡಿದ್ರಾ 3,00,000 ಆ 3,00,000ದಲ್ಲಿ 2,62,000 ರೂಪಾಯಿ ಅಷ್ಟು ಡಿಪ್ರಿಸಿಯೇಷನ್ ಹೋಗ್ಬಿಟ್ಟಿದೆ ಕರೆಕ್ಟಾ ಹೋಗಿದೆ ಹಾಗಾದ್ರೆ ಇನ್ ಎಷ್ಟು ಬ್ಯಾಲೆನ್ಸ್ ಇರುತ್ತೆ ಅಂದ್ರೆ ಇದನ್ನ ಬ್ಯಾಲೆನ್ಸ್ ಕ್ಯಾರಿ ಡೌನ್ ಅಂತ ಹೇಳಿ ಎರಡನೇ ವರ್ಷಕ್ಕೆ ಬ್ಯಾಲೆನ್ಸ್ ಬ್ರಾಡ್ ಡೌನ್ ಅಂತ ಮಾಡ್ಕೊಡ್ತೀವಿ ಓಕೆನಾ ಅಲ್ಲಿಗೆ ಮೊದಲನೇ ವರ್ಷ ಡೌನ್ ಪೇಮೆಂಟ್ ಮುಗಿದ್ಮೇಲೆ ಮತ್ತೆ ಯಾವ ವರ್ಷನೂ ಬರೋಲ್ಲ ಈಗ ಎರಡನೇ ವರ್ಷ ಬ್ಯಾಂಗ್ಳೂರ್ ಮೆಷಿನರಿ ಲಿಮಿಟೆಡ್ ಗೆ ಅಸಲಿಗೆ ಎಷ್ಟು ಕಟ್ಟಿದೀವಿ ಅಂದ್ರೆ ಒಟ್ಟು ಇನ್ಸ್ಟಾಲ್ಮೆಂಟ್ 340,000 ರೂಪಾಯಿ ಕಟ್ಟಿದೀವಿ ಅದರಲ್ಲಿ 90,000 ರೂಪಾಯಿ ಏನ್ ಹಾಕಿದಾನೆ ಬಡ್ಡಿ ಹಾಕಿದಾನೆ ಅಲ್ಲಿಗೆ ಅಸಲಿಗೆ ಎಷ್ಟು ಕಟ್ಟಿದೀವಿ 2,50,000 ಕಟ್ಟಿದೀವಿ ಕರೆಕ್ಟಾ ಹಾಗಾದ್ರೆ ಎರಡನೇ ವರ್ಷ ಸುಮ್ಮನೆ ಬಿಟ್ಟಿದೀವಾ ಮೆಷಿನರಿ ಯೂಸ್ ಮಾಡಿದೀವಿ ಎಷ್ಟಾಗಿದೆ ಡಿಪ್ರಿಸಿಯೇಷನ್ 1,96,875 ಆಗಿದೆ ಅಲ್ಲಿಗೆ ಒಟ್ಟು ಇಲ್ಲಿ 2,87,000 ರೂಪಾಯಿ ಪೇಮೆಂಟ್ ಮಾಡ್ದಂಗ ಆಗಿದೆ ಕರೆಕ್ಟಾ ಅದರದು ಎಷ್ಟು ಡಿಪ್ರಿಸಿಯೇಷನ್ ಹೋಗಿದೆ ಇಷ್ಟು ಹೋಗಿದೆ ಇನ್ನು ಎಷ್ಟು ಇರುತ್ತೆ 9,625 ಇಷ್ಟು ಉಳಿಯುತ್ತೆ ಇದನ್ನ ಮೂರನೇ ವರ್ಷಕ್ಕೆ ಬ್ಯಾಲೆನ್ಸ್ ಕ್ಯಾರಿ ಡೌನ್ ಮಾಡ್ಕೊಡ್ತೀವಿ ನಾಲ್ಕನೇ ವರ್ಷಕ್ಕೆ ಬ್ಯಾಲೆನ್ಸ್ ಸಾರಿ ಮೂರನೇ ವರ್ಷಕ್ಕೆ ಬ್ರಾಡ್ ಡೌನ್ ಮಾಡ್ಕೊಟ್ರೆ 90,625 ಮಾಡ್ಕೊತೀವಿ ಮತ್ತೆ ಮೂರನೇ ವರ್ಷ ಬೆಂಗಳೂರ್ ಮಷಿನರಿ ಲಿಮಿಟೆಡ್ ಗೆ ಎಷ್ಟಪ್ಪ ಪೇಮೆಂಟ್ ಮಾಡಿದೀರಾ 3,50,000 ರೂಪಾಯಿ ಪೇಮೆಂಟ್ ಮಾಡಿದೀರಾ ಅದರಲ್ಲಿ ಬಡ್ಡಿ ಎಷ್ಟು ಹೋಗಿದೆ 60,000 ಹೋಗಿದೆ ಇನ್ ಎಷ್ಟು ಕಟ್ಟಿದ್ಯಾ 2,50,000 ಕಟ್ಟಿದ್ಯಾ ಹಾಗಾದ್ರೆ ಒಟ್ಟು ಎಷ್ಟು ಕಟ್ಟದಂಗ ಆಯ್ತು 3,40,000 ಕಟ್ಟದಂಗ ಆಯ್ತು ಮೂರನೇ ವರ್ಷ ಸುಮ್ಮನೆ ಬಿಟ್ಟಿದ್ಯಾ ಮಷಿನರಿನ ಯೂಸ್ ಮಾಡಿದ್ಯ ತಾನೆ ಎಷ್ಟೋ ಬಂದಿದೆ ಡಿಪ್ರಿಸಿಯೇಷನ್ 1,47,656 ಬಂದಿದೆ ಹಾಗಾದ್ರೆ ಇನ್ ಎಷ್ಟು ಬ್ಯಾಲೆನ್ಸ್ ಇದೆಯಾ 1,92,969 ಬ್ಯಾಲೆನ್ಸ್ ಕ್ಯಾರಿ ಡೌನ್ ಟೂ ಬ್ಯಾಲೆನ್ಸ್ ಬ್ರಾಡ್ ಡೌನ್ ಕರೆಕ್ಟ್ ಏನಪ್ಪ 1,92,969 ಮೂರನೇ ವರ್ಷ ಬೆಂಗಳೂರ್ ಮೆಷಿನರಿ ಲಿಮಿಟೆಡ್ ಗೆ ಒಟ್ಟು ಎಷ್ಟು ಕಟ್ಟಿದ್ಯಪ್ಪ 2,80,000 ರೂಪಾಯಿ ಕಟ್ಟಿದ್ಯಾ ಇದರಲ್ಲಿ ಬಡ್ಡಿ 30,000 ರೂಪಾಯಿ ಬಡ್ಡಿನೇ ಕಟ್ಟಿದ್ಯಾ ಅಲ್ಲಿಗೆ ಅಸಲಿಗೆ ಎಷ್ಟು ಕಟ್ಟಿದ್ಯಪ್ಪ 2,50,000 ಕಟ್ಟಿದ್ಯಾ ಅಲ್ಲಿಗೆ ಒಟ್ಟು ನೀನ್ ಎಷ್ಟು ಕಟ್ಟದಂಗ ಆಯ್ತಪ್ಪ 4,42,969 ರೂಪಾಯಿ ಕಟ್ಟದಂಗ ಆಯ್ತು ನಾಲ್ಕನೇ ವರ್ಷ ಸುಮ್ಮನೆ ಬಿಟ್ಟಿದ್ಯಾ ಮತ್ತೆ ಯೂಸ್ ಮಾಡಿದ್ಯಾ ಮತ್ತೆ ಏನಾಗಿದೆ 1,10,741 ರೂಪಾಯಿ ಡಿಪ್ರಿಸಿಯೇಷನ್ ಆಗಿದೆ ಅಲ್ಲಿಗೆ ಇನ್ ಎಷ್ಟು ಉಳಿಯುತ್ತಪ್ಪ 3,32,228 3,32,228 ಕರೆಕ್ಟಾ ಬ್ಯಾಲೆನ್ಸ್ ಕ್ಯಾರಿ ಟರ್ಮ್ ಬಂತಾ ಬರಲೇಬೇಕು ಹೌದಾ ಒಂದ್ ನಿಮಿಷ ಈಗ ಮೆಷಿನರಿ ಅಕೌಂಟ್ ಪ್ರಿಪೇರ್ ಮಾಡಿದ್ವಿ ಮೆಷಿನರಿ ಅಕೌಂಟ್ ಜೊತೆಯಲ್ಲಿ ಏನ್ ಮಾಡ್ಬೇಕು ಅಂತ ಹೇಳಿದ್ದೆ ಡಿಪ್ರಿಸಿಯೇಷನ್ ಅಕೌಂಟ್ ಮಾಡ್ಬೇಕು ನೋಡಿ ಡಿಪ್ರಿಸಿಯೇಷನ್ ಅಕೌಂಟ್ ಮಾಡೋದಕ್ಕೆ ಜಾಸ್ತಿ ಏನು ಕಷ್ಟನೇ ಇಲ್ಲ ನಾನು ಜಸ್ಟ್ 2 ಲೈನ್ ಅಲ್ಲಿ ಹೇಳ್ಕೊಡ್ತೀನಿ ಪಟ್ ಅಂತ ಕಲ್ತ್ಕೊಂಡು ಓಕೆನಾ ಈಗ
depreciation account. Correct? Depreciation ಎಲ್ಲ ಯಾವ ಕಡೆ ಇದೆಯಪ್ಪ ಕ್ರೆಡಿಟ್ ಅಲ್ಲಿ 1 2 3 4 ಕರೆಕ್ಟ್ ಇಲ್ಲಿ 2 ಮೆಷಿನರಿ ಅಕೌಂಟ್ 2 ಮೆಷಿನರಿ ಅಕೌಂಟ್ 2 ಮೆಷಿನರಿ ಅಕೌಂಟ್ 2 ಮೆಷಿನರಿ ಅಕೌಂಟ್ ಓಕೆನಾ ಮೆಷಿನರಿ ಅಕೌಂಟ್ ಮೆಷಿನರಿ ಅಕೌಂಟ್ ಅಂತ ಎಷ್ಟಪ್ಪ ಆಗಿದೆ ಡಿಪ್ರಿಸಿಯೇಷನ್ ಇಲ್ಲ ಇದು 2,62,500 1,96,875 1,47,656 1,10,741 ಕ್ರೆಡಿಟ್ ಸೈಡ್ ಅಲ್ಲಿ ಬೈ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ 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 ಸೇಮ್ ಅಮೌಂಟ್ 2,62,500 ಕ್ಲೋಸ್ ಮಾಡಿ 1,96,875 ಕ್ಲೋಸ್ ಮಾಡಿ 1,47,656 ಕ್ಲೋಸ್ ಮಾಡಿ 1,10,741 ಕ್ಲೋಸ್ ಮಾಡಿ 1,10,741 ಕ್ಲೋಸ್ ಮಾಡಿ ಮುಗೀತು ಡಿಪ್ರಿಸಿಯೇಷನ್ ಈಸಿ ಇದೆಯಲ್ವ ಇಲ್ಲಿ ಕ್ರೆಡಿಟ್ ಅಲ್ಲಿರೋ ಡಿಪ್ರಿಸಿಯೇಷನ್ 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 ಇಲ್ಲಿ ಮೆಷಿನರಿ ಅಕೌಂಟ್ ಮೆಷಿನರಿ ಅಕೌಂಟ್ ಮೆಷಿನರಿ ಅಕೌಂಟ್ ಮೆಷಿನರಿ ಅಕೌಂಟ್ ಡಿಪ್ರಿಸಿಯೇಷನ್ ಎಸ್ಎಸ್ ಇದೆ ಅದನ್ನ ಹಾಕಿ ಬೈ ಪಿ ಅಂಡ್ ಎಲ್ ಅಕೌಂಟ್ 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 ಕ್ಲೋಸ್ ಕ್ಲಿಯರ್ ಬರ್ಕೊಂಡಿದ್ದೀನ ಈಗ ಮೆಷಿನರಿ ಅಕೌಂಟ್ ಆಯಿತು ಡಿಪ್ರಿಸಿಯೇಷನ್ ಅಕೌಂಟ್ ಮಾಡಿದ್ದೀವಿ ಇನ್ನೂ ಎರಡು ಅಕೌಂಟ್ ಮಾಡ್ಬೇಕು ಯಾವ್ದು ಒಂದು ಬ್ಯಾಂಗ್ಲೂರ್ ಮೆಷಿನರಿ ಲಿಮಿಟೆಡ್ ಅಕೌಂಟ್ ಅಂದ್ರೆ ಹೈಯರ್ ವೆಂಡರ್ ಅಕೌಂಟ್ ಮಾಡಬೇಕು ಹಾಗೆ ಇಂಟ್ರೆಸ್ಟ್ ಅಕೌಂಟ್ ಮಾಡಬೇಕು ಫಸ್ಟ್ ಬ್ಯಾಂಗ್ಲೂರ್ ಮೆಷಿನರಿ ಅಕೌಂಟ್ ಮಾಡಿದ್ರೆ ಇಂಟ್ರೆಸ್ಟ್ ಅಕೌಂಟ್ ಚಿಟಿಕೆ ಹೊಡೆಯೋದ್ರಲ್ಲಿ ಮಾಡಬೇಕು ಈಗ ಸರ್ ಈ ಅಕೌಂಟ್ ಎಲ್ಲಿಂದ ಸ್ಟಾರ್ಟ್ ಮಾಡೋದು ಸರ್ ಏನು ಮಾಡ್ಬೇಕು ನಾನು ಅದಕ್ಕೆ ನೋಡಿ ಮೆಷಿನರಿ ಅಕೌಂಟ್ ನ ಅಳಸೆ ಇಲ್ಲ ಹಂಗೆ ಇಟ್ಟಿದ್ದೀನಿ ನೋಡಿ ಮೆಷಿನರಿ ಅಕೌಂಟ್ ಅಲ್ಲಿ ಬ್ಯಾಂಗ್ಲೂರ್ ಮೆಷಿನರಿ ಲಿಮಿಟೆಡ್ ಬ್ಯಾಂಗ್ಲೂರ್ ಮೆಷಿನರಿ ಲಿಮಿಟೆಡ್ ಬ್ಯಾಂಗ್ಲೂರ್ ಮೆಷಿನರಿ ಲಿಮಿಟೆಡ್ ಬ್ಯಾಂಗ್ಲೂರ್ ಮೆಷಿನರಿ ಲಿಮಿಟೆಡ್ 4 ವರ್ಷ 2,50,000 2,50,000 2,50,000 ಏನಂತ ಇದೆ ಮೆಷಿನರಿ ಅಕೌಂಟ್ ಅಲ್ಲಿ ಡೆಬಿಟ್ ಆಗಿದೆ ಕರೆಕ್ಟಾ ಹಾಗಾದ್ರೆ ಬೆಂಗಳೂರು ಮೆಷಿನರಿ ಅಕೌಂಟ್ ಅಲ್ಲಿ ಕ್ರೆಡಿಟ್ ಸೈಡ್ ಅಲ್ಲಿ ಏನಂತ ಬರೀತೀರಾ ಮೆಷಿನರಿ ಅಕೌಂಟ್ 2,50,000 ಓಕೆನಾ ಮೆಷಿನರಿ ಅಕೌಂಟ್ 2,50,000 ಮೆಷಿನರಿ ಅಕೌಂಟ್ 2,50,000 ಮೆಷಿನರಿ ಅಕೌಂಟ್ 2,50,000 ಬರ್ದ್ಬಿಟ್ನ ಈಗ ಒಂದೊಂದು ಈಗ ಈ ಯಾರ ಹತ್ರ ಪರ್ಚೇಸ್ ಮಾಡಿದೀವಲ್ವ ಹೈಯರ್ ವೆಂಡರ್ಗೆ ನಾವು ಅಸಲ್ ಜೊತೆಗೆ ಏನಪ್ಪ ಕಟ್ಟಬೇಕು ಇಂಟ್ರೆಸ್ಟ್ ಕಟ್ಟಬೇಕು ಹೌದಾ ಪ್ರಿನ್ಸಿಪಲ್ ಅಮೌಂಟ್ ಜೊತೆ ವಿ ಹ್ಯಾವ್ ಟು ಪೇ ಇವನ್ ಇಂಟ್ರೆಸ್ಟ್ ಆಲ್ಸೋ ದೆನ್ ಹೌ ಮಚ್ ಇಂಟ್ರೆಸ್ಟ್ ವಿ ಹ್ಯಾವ್ ಟು ಪೇ ಇನ್ ದ ಫಸ್ಟ್ ಇಯರ್ 1,20,000 ಸೆಕೆಂಡ್ ಇಯರ್ 90,000 ಥರ್ಡ್ ಇಯರ್ 60,000 ಫೋರ್ತ್ ಇಯರ್ 35,000 ಇಲ್ಲಿ ಕ್ರೆಡಿಟ್ ಸೈಡ್ ಅಲ್ಲಿ ಇಂಟ್ರೆಸ್ಟ್ 1,20,000 ಇಂಟ್ರೆಸ್ಟ್ 90,000 ಇಂಟ್ರೆಸ್ಟ್ 60,000 ಇಂಟ್ರೆಸ್ಟ್ ಎಷ್ಟೆಷ್ಟು ಕಟ್ಟಬೇಕು 30,000 ಹೌದಾ ಪ್ರತಿ ವರ್ಷ ಎಷ್ಟು ಕೊಟ್ಟಿದ್ಯಾ ಫಸ್ಟ್ ವರ್ಷ 3,70,000 ಎರಡನೇ ವರ್ಷ 3,40,000 ಮೂರನೇ ವರ್ಷ 3,10,000 ನಾಲ್ಕನೇ ವರ್ಷ 2,80,000 ಒಪ್ಕೊಂಡ್ ಕರೆಕ್ಟಾ ಹಾಗಾದ್ರೆ ಒಪ್ಕೊಂಡ್ಮೇಲೆ ಕೊಡ್ಲೇಬೇಕು ತಾನೆ ಕೊಟ್ಟಿದೀಯ ಟೂ ಬ್ಯಾಂಕ್ ಅಕೌಂಟ್ 3,70,000 3,70,000 ಮುಗಿತಾ ಎರಡನೇ ವರ್ಷ ಟೂ ಬ್ಯಾಂಕ್ ಅಕೌಂಟ್ ಎಷ್ಟು ಕಟ್ಟಿದ್ಯಾ 3,40,000 3,40,000 ಮೂರನೇ ವರ್ಷ 3,10,000 3,10,000 ನಾಲ್ಕನೇ ವರ್ಷ 3,2 ಬ್ಯಾಂಕ್ ಅಕೌಂಟ್ 2,80,000 ಮುಗಿತಾ ಮುಗಿತೋ ಇಸಿಲ್ವಾ ಇದೇ ಅಲ್ವಾ ಇದೆ ಸರ್ ಇಂಟ್ರೆಸ್ಟ್ ಅಕೌಂಟ್ ಹೆಂಗ್ ಸರ್ ಮಾಡೋದು ಇಂಟ್ರೆಸ್ಟ್ ಅಕೌಂಟ್ ನೋಡಿ ಇಂಟ್ರೆಸ್ಟ್ ಯಾರಿಗಪ್ಪ ಕಟ್ಟಿರ್ತೀವಿ ಬಿ ಎಂ ಮೆಷಿನರಿಗೆ ತಾನೆ ಬೆಂಗಳೂರು ಮೆಷಿನರಿಗೆ ಕಟ್ಟಿರೋದು ಹೌದಾ ಇಂಟ್ರೆಸ್ಟ್ ಅಂತ ಎಲ್ಲ ಎತ್ಕಡೆ ಇದೆ ಕ್ರೆಡಿಟ್ ಸೈಡ್ ಇದೆ 1 2 3 4
ಕರೆಕ್ಟಾ? ಇಲ್ಲಿ ಟು ಬಿಎಂ ಲಿಮಿಟೆಡ್ ಮೊದಲನೇ ವರ್ಷ 1,20,000, ಎಲ್ಲಿ ಟ್ರಾನ್ಸ್ಫರ್ ಮಾಡ್ತೀವಿ? ಕ್ಲೋಸ್ ಮಾಡಿ. ಎರಡನೇ ವರ್ಷ ಟು ಬಿಎಂ ಲಿಮಿಟೆಡ್ 90,000, ಎಲ್ಲಿ ಟ್ರಾನ್ಸ್ಫರ್ ಮಾಡ್ತೀವಿ? ಪಿ ಅಂಡ್ ಎಲ್ ಅಕೌಂಟ್ಗೆ. ಮೂರನೇ ವರ್ಷ ಬಿಎಂ ಲಿಮಿಟೆಡ್ 60,000, ಎಲ್ಲಿ ಟ್ರಾನ್ಸ್ಫರ್ ಮಾಡ್ತೀವಿ? ನಾಲ್ಕನೇ ವರ್ಷ ಎಷ್ಟು ಕೊಟ್ಟಿರ್ತೀವಿ ಬಿಎಂಗೆ? 30,000 ಇಂಟ್ರೆಸ್ಟ್, ಎಲ್ಲಿ ಟ್ರಾನ್ಸ್ಫರ್ ಮಾಡ್ತೀವಿ? ಇಷ್ಟೇ ಸರ್, ಇಷ್ಟು ಮಾಡೋದೇ ಕೊಡ್ಲಿಲ್ಲ.